ಪ್ರತಿ ಸ್ಟೋರಿಯಲ್ಲಿ ಹೀರೋ ಜೊತೆ ವಿಲನ್ಸ್ ಕೂಡ ಇರ್ತಾರೆ. ಸ್ಟೋರಿಯಲ್ಲಿ ಕಾನ್ಫ್ಲಿಕ್ಟ್ ಬಿಲ್ಡ್ ಆಗೋದಕ್ಕೆ ಇರುವ ಮೇನ್ ಸೋರ್ಸ್ ವಿಲನ್ಸ್. ಚಿಕ್ಕ ವಯಸ್ಸಿನಿಂದ ಹೀರೋ ವರ್ಷಿಪ್ ಮಾಡುವ ನಾವು ಬೆಳೀತಾ ಬೆಳೀತಾ ವಿಲನ್ಸ್ಗಳಲ್ಲಿರುವ ಡೆಪ್ತ್ ಆ್ಯಂಡ್ ಡೈವರ್ಸಿಟಿನ ಅವರ ಬ್ಯಾಕ್ಗ್ರೌಂಡ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇತ್ತೀಚೆಗೆ ಬಂದಿರುವ ಜೋಕರ್ ಆ್ಯಂಡ್ ಥ್ಯಾನೋಸ್ ಕ್ಯಾರೆಕ್ಟರ್ಗೆ ಇರೋ ಫ್ಯಾನ್ಸ್ ಫಾಲೋಯಿಂಗ್ ಆ್ಯಂಡ್ ಪಾಪ್ಯುಲಾರಿಟಿ. ವಿಲನ್ಸ್ ಎಷ್ಟೊಂದು ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತಾರೋ ಕಥೆಯಲ್ಲಿ ಅಷ್ಟೊಂದು ಕಾನ್ಫ್ಲಿಕ್ಟ್ ಬೆಳೆಯುತ್ತೆ. ಫಾರ್ ಎಕ್ಸಾಂಪಲ್, ರಾವಣ ಇಲ್ಲದೇ ಇದ್ದರೆ ರಾಮಾಯಣ ಇರ್ತಾರಲಿಲ್ವೇನೋ, ಕೌರವರು ಇಲ್ಲದೇ ಇದ್ದರೆ ಪಾಂಡವರ ಪೌರುಷ ಗೊತ್ತಾಗ್ತಾ ಇರಲಿಲ್ವೇನೋ. ನಮ್ಮ ಸಿನಿಮಾಗಳಲ್ಲಿ ವಿಲನ್ಸ್ ಯಾಕೆ ವಿಲನ್ಸ್ ಆಗ್ತಾರೆ ಅಂತ ತೋರಿಸೋದಿಲ್ಲ. ಅದಕ್ಕೆ ನಾವು ಅವರ ಡೆಪ್ತ್ ಆ್ಯಂಡ್ ಡೀಟೇಲ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಹೀರೋಗಿಂತಲೂ ಬಲಶಾಲಿಯಾಗಿರುವ ಮತ್ತು ಹೀರೋಗಿಂತಲೂ ಜಾಸ್ತಿ ಕ್ರೇಜ್ ಇರುವ ಟಾಪ್ 10 ಹಾಲಿವುಡ್ ವಿಲನ್ಸ್ ಲಿಸ್ಟ್ನ ಹೇಳ್ತಾ ಇದ್ದೀವಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಡಿಸ್ಕ್ಲೇಮರ್ ಏನಂದರೆ, ಸಪೋಸ್ ಜಾಸ್ ಸಿನಿಮಾ ತೊಗೊಂಡ್ರೆ ಶಾರ್ಕ್ ಇಸ್ ದ ವಿಲನ್, 2001 ಸ್ಪೇಸ್ ಓಡಿಸಿ ಸಿನಿಮಾದಲ್ಲಿ HAL ಅನ್ನೋ ಕಂಪ್ಯೂಟರ್ ಇಸ್ ದ ವಿಲನ್, ಮೆಟ್ರಿಕ್ ಸಿನಿಮಾದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲನ್, ಏಲಿಯನ್ ಸಿನಿಮಾದಲ್ಲಿ ಏಲಿಯನ್ ಇಸ್ ದ ವಿಲನ್, ಹೀಗೆ ರೋಬೋ ಆನಿಮಲ್ಸ್ ಕಂಪ್ಯೂಟರ್ಗಳಲ್ಲದೆ ಹ್ಯೂಮನ್ ವಿಲನ್ಸ್ ಮಾತ್ರ ಈ ವಿಡಿಯೋದಲ್ಲಿ ನೋಡ್ಬೋದು. ಈ ಸಬ್ಜೆಕ್ಟ್ಗೋಸ್ಕರ ಹಾಲಿವುಡ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಮೇನ್ ರೀಸನ್ ಡೈವರ್ಸಿಟಿ ಇನ್ ವಿಲನ್ಸ್, ಸೈಕೋ, ಗ್ಯಾಂಗ್ಸ್ಟರ್ಸ್, ಸೂಪರ್ ವಿಲನ್ಸ್, ಹೀಗೆ ಅವರ ಬಗ್ಗೆ ಕಲಿತುಕೊಳ್ಳೋದಕ್ಕೆ ಸ್ಕೋಪ್ ಜಾಸ್ತಿ ಇರುತ್ತೆ ಅಂತ ಅಷ್ಟೇ. ಲಿಸ್ಟಲ್ಲಿ ಹೋದರೆ ಮೊದಲನೇದಾಗಿ ನಂಬರ್ 10 ಜಾನ್ ಡಿ ಫ್ರಮ್ 7. 7 ಸಿನಿಮಾದಲ್ಲಿನ ಸ್ಟೋರಿ 7 ದಿನದಲ್ಲಿ ನಡೆಯುವ 7 ಕೊಲೆಯ ಹಿಂದಿರುವ 7 ಡೆಡ್ಲಿ ಸಿನ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾರೆ. ಜಾನ್ ಡಿ ಪಾತ್ರ ಬರೆಯೋದಕ್ಕೆ ಹಿಟ್ಲರ್ ಅಂತ ಕ್ರೂಯಲ್ ಕ್ಯಾರೆಕ್ಟರ್ನ ಇನ್ಸ್ಪೈರ್ ಆಗಿದ್ದು ಅಂತ ಡೇವಿಡ್ ಫಿಂಚರ್ ಹೇಳ್ತಾರೆ. ಜಾನ್ ಡಿ ಈಸ್ ಕ್ರೂಯಲ್, ಕನ್ನಿಂಗ್ ಆ್ಯಂಡ್ ಕಾಂಪ್ಲೆಕ್ಸ್. ಆಲ್ಮೋಸ್ಟ್ ಮುಕ್ಕಲ್ ಸಿನಿಮಾದಲ್ಲಿ ಜಾನ್ ಡಿನ ತೋರಿಸೋದಿಲ್ಲ, ಬಟ್ ಜಾನ್ ಡಿ ಇರೋ ಸೀನ್ಗಳೆಲ್ಲ ಹೈ ಇಂಟೆನ್ಸಿಟಿಯಲ್ಲಿ ಇರುತ್ತೆ. ಜಾನ್ ಡಿ ನಂಬಿರುವ ಫಿಲಾಸಫಿ ಏನಂದರೆ, ಬೈಬಲಲ್ಲಿ ಇರುವ 7 ಡೆಡ್ಲಿ ಸಿನ್ಸ್ ಪ್ರಕಾರವಾಗಿ 7 ಅತಿ ಕ್ರೂರವಾದ ತಪ್ಪನ್ನು ಮಾಡಿದವರಿಗೆ ಅವರಿಗೆ ತಕ್ಕನಾಗಿ ಶಿಕ್ಷೆ ಕೊಡ್ತಾ ಇರ್ತಾನೆ. ಜಾನ್ ಡಿ ಹೇಳೋದೆಲ್ಲ ಕರೆಕ್ಟ್ ಆಗಿದೆ ಅಂತ ಅನಿಸಿದ್ರು, ಬಟ್ ಆತ ಆಯ್ಕೆ ಮಾಡಿಕೊಂಡಿರುವ ಹಾದಿ ರಾಂಗ್. ಸೊಸೈಟಿಗೆ ಹಾರ್ಮ್ ಮಾಡೋ ಪಾತ್ರ ಇದ್ದರೂ ಸಿನಿಮಾ ಮುಗಿದ ಮೇಲೆ ಈ ಪಾತ್ರದ ಮೇಲೆ ಒಂದು ಚಿಕ್ಕ ಎಂಪತಿ ಇರುತ್ತೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ಬರುವ ಬಾಕ್ಸ್ ಸೀನ್ ಅಂತೂ ತುಂಬ ದಿನಗಳವರೆಗೆ ಕಾಡುತ್ತೆ. ನಂಬರ್ 9 ಹಾನ್ಸ್ ಲಾಂಡಾ ಪ್ರಾಮ್ ಇನ್ಗ್ಲೋರಿಯಸ್ ಬಾಸ್ಟರ್ಡ್. ಈ ಕ್ಯಾರೆಕ್ಟರ್ ನಿಕ್ ನೇಮ್ ಜೂ ಹಂಟರ್ ಅಂತ. ಕ್ವಿಂಟಿನ್ ಟ್ಯಾರಂಟಿನೋ ಕ್ರಿಯೇಟ್ ಮಾಡಿರೋ ಅವರ ಎಲ್ಲ ಸಿನಿಮಾಗಳಲ್ಲಿನ ಮೋಸ್ಟ್ ಪವರ್ಫುಲ್ ವಿಲನ್ ಈ ಹಾನ್ಸ್ ಲಾಂಡಾ. ಯಾವುದಾದ್ರೂ ಒಂದು ಸಿನಿಮಾ ಸ್ಟಾರ್ಟ್ ಆಗೋದು ಹೀರೋ ಇಂಟ್ರಡಕ್ಷನ್ನಿಂದ, ಬಟ್ ಇನ್ಗ್ಲೋರಿಯಸ್ ಬಾಸ್ಟರ್ಡ್ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರಿಂದ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ 15-16 minutes ಇರೋ ಈ ಓಪನಿಂಗ್ ಸೀನ್ ಹಾಲಿವುಡ್ಡಲ್ಲಿ ಬಂದಿರುವ ಬೆಸ್ಟ್ ಓಪನಿಂಗ್ ಸೀನ್ ಅಂತ ಹೇಳ್ತಾರೆ. ಕ್ವಿಂಟಿನ್ ಟ್ಯಾರಂಟಿನೋಗೆ ತುಂಬ ಇಷ್ಟವಾದ ಕ್ಯಾರೆಕ್ಟರ್ ಅಂತ ಒಂದು ಇಂಟರ್ವ್ಯೂಲ್ ಕೂಡ ಹೇಳ್ತಾರೆ. ಹೀ ಈಸ್ ಕ್ರೂಯಲ್ ಆ್ಯಂಡ್ ಕ್ಲೆವರ್. ತನ್ನ ಮೈಂಡ್ ಗೇಮ್ ಜೊತೆ ಉಳಿದ ಪಾತ್ರಗಳನ್ನು ಭಯಪಡಿಸುತ್ತಾ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ನೀಡಿದ ಕ್ಯಾರೆಕ್ಟರ್ ಹಾನ್ಸ್ ಲಾಂಡಾ. ಬೆಸ್ಟ್ ಸಪೋರ್ಟಿಂಗ್ ಕ್ಯಾಟಗರಿಯಲ್ಲಿ ಆಸ್ಕರ್ ಗೆದ್ದಿರುವ ಕ್ರಿಸ್ಟೋಫರ್ ವಾಲ್ಟ್ಜ್ ಜೂ ಅಂಟರ್ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್ ಈಸ್ ಮೈಲ್ಸ್ಟೋನ್ ಅಚೀವ್ಮೆಂಟ್ ಇನ್ ಹಾಲಿವುಡ್. ನೀವೇನಾದರೂ ಒಂದು ಪಿರಿಯಾಡಿಕ್ ಡ್ರಾಮಾನ ಫ್ಯಾಂಟಸೈಜ್ ಜೊತೆಗೆ ಸ್ಟೈಲೈಸ್ ಆಗಿ ನೋಡಬೇಕಂದ್ರೆ ಇನ್ಗ್ಲೋರಿಯಸ್ ಬಾಸ್ಟರ್ಡ್ ಸಿನಿಮಾನ ಮಿಸ್ ಮಾಡಬೇಡಿ. ನೆಕ್ಸ್ಟ್ ನಂಬರ್ 8 ಟೈಲರ್ ಡರ್ಡೆನ್ ಫ್ರಾಮ್ ಫೈಟ್ ಕ್ಲಬ್. ಈ ಪಾತ್ರನ ನಾವು ವಿಲನ್ ಅಂತ ಅನ್ನೋದಕ್ಕೆ ಆಗೋದಿಲ್ಲ, ಆ್ಯಂಟಿ ಹೀರೋ ಅಂತ ಕೂಡ ಹೇಳ್ಬೋದು. ಫೈಟ್ ಕ್ಲಬ್ ಸಿನಿಮಾದಲ್ಲಿನ ಸ್ಟೋರಿ ಏನಂದರೆ, ಲೈಫ್ ಮೇಲೆ ಇಂಟ್ರೆಸ್ಟ್ ಇಲ್ಲದವರು ಎಲ್ಲರೂ ಒಂದು ಕಡೆ ಸೇರಿಕೊಂಡು ಹೊಡೆದಾಡ್ಕೊಳ್ತಾರೆ, ಹೀಗೆ ಮೇಲೆ ಮಾತ್ರ ಕಾಣಿಸುತ್ತೆ. ಬಟ್ ಡೀಪ್ ಇನ್ನರ್ ಮೀನಿಂಗ್ ಆಲೋಚಿಸಿದರೆ, ಕನ್ಸ್ಯೂಮರಿಸ್ಟಿಕ್ ಸೊಸೈಟಿಯಲ್ಲಿ ಮಟೀರಿಯಲಿಸ್ಟಿಕ್ ಲೈಫ್ ಸ್ಟೈಲ್ನ ಹಿಂದೆ ಓಡುತ್ತಿರುವ ಆಧುನಿಕ ಮಾನವನನ್ನು ಪ್ರಶ್ನಿಸುವಂತೆ ಮಾಡುತ್ತೆ. ಒಂದಿಷ್ಟು ಸೀನಲ್ಲಿ ನಮ್ಮ ಬಿಲೀಫ್ ಸಿಸ್ಟಮ್ನ ಬ್ರೇಕ್ ಮಾಡಿ ಬ್ಲಾಸ್ಟ್ ಮಾಡುತ್ತೆ. ಮಾಡರ್ನ್ ಸೊಸೈಟಿಯಲ್ಲಿ ಮನುಷ್ಯ ಮಟೀರಿಯಲಿಸ್ಟಿಕ್ ಲೈಫ್ಗೋಸ್ಕರ ವಾಸ್ತುತೆ ಬಯಸಿಕೊಂಡು ಮಾಸ್ಕುಲಿನಿಟಿಯನ್ನು ಕಳೆದುಕೊಳ್ತಾ ಇದ್ದಾನೆ ಅನ್ನೋದು ಟೈಲರ್ ಡರ್ಡೆನ್ ನಂಬಿಕೆ. ಟೈಲರ್ ಮಾತಾಡೋದು ಎಲ್ಲವೂ ರೆವಲ್ಯೂಷನರಿ ಥಾಟ್ ಪ್ರೋವೋಕಿಂಗ್ ಅಂತ ಅನಿಸಿದ್ರು, ಕ್ರೆಡಿಟ್ ಕಾರ್ಡ್ ಕಂಪ್ನೀಸ್ನ ಬ್ಲಾಸ್ಟ್ ಮಾಡಿದರೆ ಯಾರಿಗೂ ಸಾಲ ಇರಲ್ಲ, ಎಲ್ಲರೂ ಹಾಯಾಗಿ ಬದುಕ್ಬೋದು ಅನ್ನೋ ಪುಲಿಶ್ ಅಜೆಂಡನ ಇಂಪ್ಲಿಮೆಂಟ್ ಮಾಡ್ತಾನೆ. ಇಲ್ಲಿಂದಲೇ ಈ ಪಾತ್ರದ ವಿಲನಿಸಮ್ ಹೊರಗಡೆ ಬರುತ್ತೆ. ಟೈಲರ್ ಸೊಸೈಟಿಯಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ಪಾಯಿಂಟ್ ಔಟ್ ಮಾಡಿ ಹೇಳ್ತಾನೆ, ಬಟ್ ಅದಕ್ಕೆಲ್ಲ ಸೊಲ್ಯೂಷನ್ ಏನು ಅಂತ ಹೇಳೋದಿಲ್ಲ. ಟೈಲರ್ ಡರ್ಡೆನ್ ಪಾತ್ರದಲ್ಲಿ ಕ್ರಿಯೇಟಿವ್ ಕನ್ಸ್ಟ್ರಕ್ಷನ್ ಥಿಯರಿ ಇದೆ, ಅದೇ ರೀತಿ ಡಿಸ್ಟ್ರಕ್ಷನ್ ಫಿಲಾಸಫಿ ಕೂಡ ಇದೆ. ಡೇವಿಡ್ ಫಿಂಚರ್ ಕ್ರಿಯೇಟ್ ಮಾಡಿರೋ ಅವರೆಲ್ಲ ಸಿನಿಮಾಗಳಲ್ಲಿನ ದ ಮೋಸ್ಟ್ ಲೈಕೆಬಲ್ ಆ್ಯಂಡ್ ರಿಲೇಟಬಲ್ ಕ್ಯಾರೆಕ್ಟರ್ ಟೈಲರ್ ಡರ್ಡೆನ್. ನೆಕ್ಸ್ಟ್ ನಂಬರ್ 7 ಥ್ಯಾನೋಸ್, ದ ಮೋಸ್ಟ್ ಲೈಕೆಬಲ್ ಸೂಪರ್ ವಿಲನ್ ಇನ್ ಸೂಪರ್ ಹೀರೋಸ್ ಮೂವೀಸ್. ಒಬ್ಬ ವಿಲನ್ ಯಾಕೆ ವಿಲನ್ ಆದ? ಆತನಿಗೊಂದು ಸರಿಯಾದ ಗೋಲ್ ಇದ್ದರೆ ಆ ಸಿನಿಮಾ ಅಲ್ಟಿಮೇಟ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಥ್ಯಾನೋಸ್ ಗೋಲ್ ಏನಂದರೆ, ಈ ಪ್ರಪಂಚದಲ್ಲಿನ ಅರ್ಧ ಜನರನ್ನು ಸಾಯಿಸಿದರೆ ಇನ್ನರ್ಧ ಜನ ಆಯಾಗಿ ಬದುಕ್ತಾರೆ. ಇದಕ್ಕೋಸ್ಕರ ಥ್ಯಾನೋಸ್ 6 ಇನ್ಫಿನಿಟಿ ಸ್ಟೋನ್ಸ್ನ ಪಡೆದುಕೊಳ್ಬೇಕು. ಈ ಗೋಲ್ಗೆ ಆಡಿಯನ್ಸ್ ಆಗಿ ನಾವು ಕೂಡ ರೂಟ್ ಮಾಡ್ತೀವಿ. ಮೇ ಬಿ DC ವಿಲನ್ ಜೋಕರ್ ಆದಮೇಲೆ ಅಷ್ಟೊಂದು ಕಲ್ಟ್ ಫಾಲೋಯಿಂಗ್ ಇರೋದು ಥ್ಯಾನೋಸ್ಗೆ ಮಾತ್ರ. ಯಾರೋ ಆಕಾಶದಿಂದ ಬಂದು ಸೂಪರ್ ಹೀರೋಸ್ ಜೊತೆ ಒಡೆದಾಡದೆ ಒಂದು ಸರಿಯಾದ ಕಾರಣ ಇಟ್ಕೊಂಡು ಸೂಪರ್ ಹೀರೋಸ್ನ ನಿರಾಳವಾಗಿ ಹೊಡೆದು ಹಾಕುವ ಈ ಅಲ್ಟಿಮೇಟ್ ಸೂಪರ್ ವಿಲನ್ ಥ್ಯಾನೋಸ್. ಲೈಫಲ್ಲಿರುವ ಡಿಸ್ಟ್ರಕ್ಷನ್ ಫಿಲಾಸಫಿನ ಬಲವಾಗಿ ನಂಬಿರುವ ವಿಲನ್.
ಥ್ಯಾನೋಸ್ಗೆ ಹಣದ ಮೇಲಾಗಲಿ ಅಥವಾ ಪವರ್ ಮೇಲಾಗಲಿ ಆಸೆ ಇರೋದಿಲ್ಲ. ಒಂದು ಹೀರೋ ಕ್ಯಾರೆಕ್ಟರ್ಗೆ ಇರೋ ಮೋಟಿವೇಶನ್ ಬ್ಯಾಕ್ ಸ್ಟೋರಿ ಥ್ಯಾನೋಸ್ ಕ್ಯಾರೆಕ್ಟರ್ಗೆ ಇರುತ್ತೆ. ಇದೆಲ್ಲ ಆಡಿಯನ್ಸ್ಗೆ ಸಿನಿಮಾ ಮುಗಿದ ಮೇಲೆ ಕೂಡ ಎಂಪತಿನ ಕ್ರಿಯೇಟ್ ಮಾಡುತ್ತೆ. ಸರ್ಫೇಸ್ ಲೆವೆಲಲ್ಲಿ ಎಷ್ಟೇ ವಿಧ್ವಂಸಕ ಕೃತ್ಯ ಮಾಡಿದರೂ ಥ್ಯಾನೋಸ್ಗಿರುವ ಮೋಟಿವೇಶನ್ಗೆ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ. ಇಷ್ಟೇ ಅಲ್ಲದೆ ತನ್ನ ಮಗಳು ಗಮೋರಾ ಮೇಲಿರುವ ಎಮೋಷನ್ಸ್ ಆ್ಯಂಡ್ ರಿಲೇಷನ್ಶಿಪ್, ಮಾರ್ವೆಲ್ ಸೂಪರ್ ಹೀರೋ ಮೂವೀಸಲ್ಲಿ ಎಷ್ಟೇ ಸೂಪರ್ ಹೀರೋಗಳಿದ್ದರೂ ಅವ್ರನ್ನೆಲ್ಲ ಡಾಮಿನೇಟ್ ಮಾಡಿ ಸ್ಟ್ಯಾಂಡೌಟ್ ಆಗಿರುವ ಒನ್ ಆ್ಯಂಡ್ ಓನ್ಲಿ ಸೂಪರ್ ವಿಲನ್ ಥ್ಯಾನೋಸ್. ನಂಬರ್ 6, ಜೋಕರ್ ಫ್ರಮ್ ಡಾರ್ಕ್ ನೈಟ್. ಜೋಕರ್ ಕ್ಯಾರೆಕ್ಟರ್ ನಮಗೆ ನೆನಪಲ್ಲಿರೋದಕ್ಕೆ ಮೇನ್ ರೀಸನ್ ಮ್ಯಾಡ್ನೆಸ್. ಹಿ ಈಸ್ ಇನ್ಸೈನ್ ಆ್ಯಂಡ್ ಇಂಟೆಲಿಜೆಂಟ್. ಸೂಪರ್ ಹೀರೋಸ್ ಮೂವೀಸಲ್ಲಿ ಜೋಕರ್ ಟ್ರೆಂಡ್ ಸೆಟ್ ಮಾಡಿದ ವಿಲನ್. ಈ ಕ್ಯಾರೆಕ್ಟರ್ಗಿರೋ ಆಕ್ಷನ್ಸ್ ಫಿಲಾಸಫಿ ಥಾಟ್ ಪ್ರೊವೋಕಿಂಗ್ ಅಂತ ಅನಿಸುತ್ತೆ. ಕಾಮಿಕ್ ಬುಕ್ಕಲ್ಲಿ ಜೋಕರ್ ಥರ ಇರೋ ಇನ್ನೊಂದು ಡಾರ್ಕ್ ಆ್ಯಂಡ್ ಡಿಸ್ಟರ್ಬಿಂಗ್ ಕ್ಯಾರೆಕ್ಟರ್ ಇಲ್ಲ. ಬೇರೆ ವಿಲನ್ಸ್ಗೂ ಜೋಕರ್ಗಿರೋ ವ್ಯತ್ಯಾಸ ಏನಂದರೆ ತಾನು ಮಾಡೋದೆಲ್ಲ ಅರಾಜಕತೆ, ಆದರೂ ಅದನ್ನು ಆಡಿಯನ್ಸ್ ಜೊತೆ ಜಸ್ಟಿಫೈ ಆಗುವಂತೆ ಮಾಡ್ತಾನೆ. ಜೋಕರ್ ನಂಬೋದೇನೆಂದರೆ ಮೊರಾಲಿಟಿ ಅನ್ನೋದು ಕಂಫರ್ಟ್ ಜೋನಲ್ಲಿ ಇದ್ದಾಗ ಮಾತ್ರ, ಕೆಯೋಸಲ್ಲಿ ಮೊರಾಲಿಟಿ ಕೆಲಸಕ್ಕೆ ಬರೋದಿಲ್ಲ. ಡೀಪ್ ಡೌನಲ್ಲಿ ಹ್ಯೂಮನ್ಸ್ ಎಲ್ಲರೂ ಆ್ಯನಿಮಲ್ಸ್ ಅಂತ ತನ್ನ ಡೈಲಾಗ್ಸ್ ಜೊತೆ ಮ್ಯಾನರಿಸಮ್ನಿಂದ ಡೀಪ್ ಲಾಸ್ನ ತೋರಿಸ್ತಾನೆ. ಸೊಸೈಟಿನ ಡಿಸ್ಟರ್ಬ್ ಮಾಡೋ ಪ್ಯೂರ್ ಎವಿಲ್ ಈ ಜೋಕರ್. ಬ್ಯಾಟ್ಮನ್ ಡಿಸ್ಟ್ರಾಯ್ ಮಾಡೋದೇ ಈ ಕ್ಯಾರೆಕ್ಟರ್ಗಿರೋ ಮೇನ್ ಗೋಲ್. ಈ ಕ್ರಿಯಲ್ ಆ್ಯಂಡ್ ಕ್ರೇಜಿ ಐಡಿಯಾಲಜಿ ಜೋಕರ್ನ ನಂಬರ್ 1 ಸೂಪರ್ ವಿಲನ್ ಆಗಿ ಮಾಡಿದ್ದು. ನೆಕ್ಸ್ಟ್ ನಂಬರ್ 5, ನಾರ್ಮನ್ ಬೇಟ್ಸ್ ಫ್ರಮ್ ಸೈಕೋ. ದ ಲೆಜೆಂಡರಿ ಫಿಲ್ಮ್ ಮೇಕರ್ ಅಲ್ಫ್ರೆಡ್ ಹಿಚ್ಕಾಕ್ ತೆಗೆದಿರೋ ಸೈಕೋ ಸಿನಿಮಾದ ವಿಲನ್ ನಾರ್ಮನ್ ಬೇಟ್ಸ್. ಈ ಸಿನಿಮಾ ಬಂದು ಆಲ್ಮೋಸ್ಟ್ 60 ಇಯರ್ಸ್ ಆದರೂ ನಾರ್ಮನ್ ಬೇಟ್ಸ್ ನೆನಪಲ್ಲಿರೋದಕ್ಕೆ ಮೇನ್ ರೀಸನ್ ಸಸ್ಪೆನ್ಸ್ ಆ್ಯಂಡ್ ಸಿಂಪತಿ ಆ್ಯಂಡ್ ಆ ಕ್ಯಾರೆಕ್ಟರ್ಗಿರೋ ಬ್ಯಾಕ್ ಸ್ಟೋರಿ. ಆಲ್ಮೋಸ್ಟ್ ಸಿನಿಮಾ ಮುಗಿಯುವವರೆಗೂ ಸೈಕೋ ಯಾರಂತ ಹಿಚ್ಕಾಕ್ ರಿವೀಲ್ ಮಾಡೋದಿಲ್ಲ, ಬಟ್ ಆ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡುವ ಹಾರರ್ ಆ್ಯಂಡ್ ಸಸ್ಪೆನ್ಸ್ ಕೊನೆವರೆಗೂ ಸೀಟ್ ಎಡ್ಜಲ್ಲಿ ಕುರಿಸುತ್ತೆ. ಆ ಕ್ಯಾರೆಕ್ಟರ್ ನೋಡಿದರೆ ಯಾರಿಗೂ ಹಾನಿ ಮಾಡದ ಅಮಾಯಕನ ಥರ ಕಾಣಿಸುತ್ತೆ. ಹಾಗೆ ನೋಡಿದರೆ ನಾರ್ಮನ್ ಬೇಟ್ಸ್ ಅಮಾಯಕನೇ, ಬಟ್ ಸೈಕೋ ಸಿನಿಮಾದಲ್ಲಿ ಸಿಂಪತಿನ ಸಸ್ಪೆನ್ಸ್ನ ಹಾರರ್ನ ಮ್ಯಾಕ್ಸಿಮಮ್ ಲೆವೆಲ್ಗೆ ಪುಷ್ ಮಾಡ್ತಾರೆ ಹಿಚ್ಕಾಕ್. ನಾರ್ಮನ್ ಬೇಟ್ಸ್ ಕ್ಲಾಸಿಕ್ ಸಿನಿಮಾಗಳಲ್ಲಿ ಎವರ್ಗ್ರೀನ್ ವಿಲನ್, ಸೊ ಡೋಂಟ್ ಮಿಸ್ ಇಟ್. ನೆಕ್ಸ್ಟ್ ನಂಬರ್ 4, ನರ್ಸ್ ರಿಚರ್ಡ್ ಫ್ರಮ್ ಒನ್ ಫ್ಲೂ ಓವರ್ ದಿ ಕುಕ್ಕುಸ್ ನೆಸ್ಟ್. ನಾರ್ಮಲಿ ಸಿನಿಮಾಗಳಲ್ಲಿ ಲೇಡಿ ವಿಲನ್ಸ್ ಇರೋದು ಅಪರೂಪ, ಇದ್ರೂ ಕೂಡ ಯಾವುದೋ ಸ್ಟೀರಿಯೋಟಿಪಿಕಲ್ ಡ್ರಾಮಾದಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ. ಅನ್ಕನ್ವೆನ್ಷನಲ್ ಲೇಡಿ ಆಂಟಗನಿಸ್ಟ್ ಒನ್ ಫ್ಲೂ ಓವರ್ ದಿ ಕುಕ್ಕುಸ್ ನೆಸ್ಟ್ ಸಿನಿಮಾದಲ್ಲಿನ ನರ್ಸ್ ರಿಚರ್ಡ್. ಮೂವೀಸ್ ಹಿಸ್ಟ್ರಿಯಲ್ಲಿ ಹಾಸ್ಪಿಟಲ್ನ ತುಂಬಾನೇ ಚೆನ್ನಾಗಿ ತೋರಿಸಿದ ಸಿನಿಮಾ. ಈ ನರ್ಸ್ ರಿಚರ್ಡ್ ಕ್ಯಾರೆಕ್ಟರ್ನ ನಮ್ಮ ರೆಗ್ಯುಲರ್ ಲೈಫಲ್ಲಿ ತುಂಬ ಸಾರಿ ನೋಡ್ತಾ ಇರ್ತೀವಿ. ರೂಲ್ಸ್ ಹೆಸರೇಳಿ ಹಾಸ್ಪಿಟಲ್ ಕೌಂಟರ್ ಹತ್ರ, ರೈಲ್ವೆ ಸ್ಟೇಷನ್ ಕೌಂಟರ್ ಹತ್ರ ಜನರನ್ನು ಸತಾಯಿಸುವ ಕ್ಯಾರೆಕ್ಟರ್ಸ್. ಸೊಸೈಟಿಯಲ್ಲಿನ ಬ್ಯೂರೋಕ್ರಸಿಯಲ್ಲಿನ ಬೆಸ್ಟ್ ಆಂಟಗನಿಸ್ಟ್ ಲೇಡಿ ವಿಲನ್ ನರ್ಸ್ ರಿಚರ್ಡ್. ಒನ್ ಫ್ಲೂ ಓವರ್ ದಿ ಕುಕ್ಕುಸ್ ನೆಸ್ಟ್ ಸಿನಿಮಾ ಒಂದು ಮೆಂಟಲ್ ಹಾಸ್ಪಿಟಲಲ್ಲಿ ನಡೆಯುತ್ತೆ. ಅಲ್ಲಿರುವ ಪೇಷಂಟ್ ಮೇಲೆ ದರ್ಪ ತೋರಿಸುವ ಅಧಿಕಾರಿ ಈ ನರ್ಸ್ ರಿಚರ್ಡ್. ಈ ಸಿನಿಮಾ ಪರ್ಫಾರ್ಮೆನ್ಸ್ಗೆ ಲೂಯಿಸ್ ಫ್ಲೆಚರ್ಗೆ ಆಸ್ಕರ್ ಕೂಡ ಬಂದಿದೆ. ನೀವೇನಾದರೂ ಮೋಸ್ಟ್ ಡಾರ್ಕ್ ಸೈಡ್ ಅನ್ಕನ್ವೆನ್ಷನಲ್ ವಿಲನ್ ನೋಡಬೇಕೆಂದಿದ್ರೆ ಒನ್ ಫ್ಲೂ ಓವರ್ ದಿ ಕುಕ್ಕುಸ್ ನೆಸ್ಟ್ ಸಿನಿಮಾನ ಮಿಸ್ ಮಾಡಬೇಡಿ. ನೆಕ್ಸ್ಟ್ ನಂಬರ್ 3, ಜಾಕ್ ಟೋರೆನ್ಸ್ ಫ್ರಮ್ ಶೈನಿಂಗ್. ಶೈನಿಂಗ್ ಸಿನಿಮಾದಲ್ಲಿನ ಸ್ಟೋರಿ ಏನಂದರೆ, ಒಬ್ಬ ಸ್ಟ್ರಗ್ಲಿಂಗ್ ರೈಟರ್ ಒಂದು ಹೋಟೆಲಲ್ಲಿ ಸ್ಟೋರಿ ಬರೆಯೋದಕ್ಕೆ ತನ್ನ ಫ್ಯಾಮಿಲಿನ ಕರೆದುಕೊಂಡು ಬರ್ತಾನೆ. ಅಲ್ಲಿಂದ ಆ ಅಬೊಂಡೆಂಟ್ ಹೋಟೆಲಲ್ಲಿ ಜಾಕ್ ಟೋರೆನ್ಸ್ ವಿಚಿತ್ರವಾಗಿ ಬಿಹೇವ್ ಮಾಡೋದು, ಮೈ ಮೇಲೆ ಗೋಸ್ಟ್ ಬಂದಿರೋ ಹಾಗೆ ವರ್ತಿಸೋದು, ತನ್ನ ಫ್ಯಾಮಿಲಿನ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡೋದು, ಇದೆಲ್ಲ ಕನ್ಫ್ಯೂಸ್ ಆ್ಯಂಡ್ ಕಾಂಪ್ಲೆಕ್ಸ್ ಅಂತ ಅನಿಸುತ್ತೆ. ಸ್ಟ್ಯಾನ್ಲಿ ಕೂಬ್ರಿಕ್ ಮೂವೀಸ್ ಎಲ್ಲವೂ ಡಾರ್ಕ್ ಆ್ಯಂಡ್ ಡಿಸ್ಟರ್ಬಿಂಗ್ ಸ್ಟೋರೀಸ್. ಅವರ ಸಿನಿಮಾಗಳಲ್ಲಿನ ಥೀಮ್ ಅಥವಾ ಐಡಿಯಾಲಜಿನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನನಗಿರುವ ಸಿನಿಮಾ ನಾಲೆಜ್ ಸಾಲದು. ಬಟ್ ನಾನು ಅಬ್ಸರ್ವ್ ಮಾಡಿದ ಹಾಗೆ ಶೈನಿಂಗ್ ಸಿನಿಮಾದಲ್ಲಿನ ಜಾಕ್ ಟೋರೆನ್ಸ್ ಈಸ್ ದ ಮೋಸ್ಟ್ ಡಿಸ್ಟರ್ಬಿಂಗ್ ಕ್ಯಾರೆಕ್ಟರ್ ಎವರ್. ಶೈನಿಂಗ್ ಸಿನಿಮಾದಲ್ಲಿನ ವಿಲನ್ ಆ್ಯಂಡ್ ವಿಕ್ಟಿಮ್ ಎರಡೂ ಕೂಡ ಜಾಕ್ ಕ್ಯಾರೆಕ್ಟರಲ್ಲಿಯೇ ಇರುತ್ತೆ. ಕ್ಯೂಬ್ರಿಕ್ ಈ ಸಿನಿಮಾನ ಓಪನ್ ಎಂಡಿಂಗಲ್ಲಿ ಬಿಟ್ಟಿದ್ದಾರೆ. ಜಾಕ್ ಟೋರೆನ್ಸ್ ಪಾತ್ರ ಮಾಡಿರುವ ಜಾಕ್ ನಿಕೋಲ್ಸನ್ ಪರ್ಫಾರ್ಮೆನ್ಸ್ನಿಂದ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿದ್ದಾರೆ ಸಿನಿಮಾನ. ಜಾಕ್ಸ್ ಆ್ಯಕ್ಷನ್ ಶೈನಿಂಗ್ ಸಿನಿಮಾದಲ್ಲಿ ಅನ್ಪ್ರೆಡಿಕ್ಟೇಬಲ್ ಆಗಿರುತ್ತೆ. ಫಿಲ್ಮ್ ಲವರ್ಸ್ಗೆ ಶೈನಿಂಗ್ ಸಿನಿಮಾ ಈಸ್ ದ ಅಲ್ಟಿಮೇಟ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್, ಸೊ ಡೋಂಟ್ ಮಿಸ್ ಇಟ್. ನೆಕ್ಸ್ಟ್ ನಂಬರ್ 2, ಆ್ಯಂಟನ್ ಚಿಗರ್ ಫ್ರಮ್ ನೋ ಕಂಟ್ರಿ ಫಾರ್ ಓಲ್ಡ್ ಮ್ಯಾನ್. ಕಾಯಿನ್ ಬ್ರದರ್ಸ್ ಕ್ರಿಯೇಟ್ ಮಾಡಿರುವ ಮೋಸ್ಟ್ ಐಕಾನಿಕ್ ವಿಲನ್ ಈ ಆ್ಯಂಟನ್ ಚಿಗರ್. ಈ ಕ್ಯಾರೆಕ್ಟರ್ಗೆ ಯಾವುದೇ ಬ್ಯಾಕ್ ಸ್ಟೋರಿ ಮೋಟಿವೇಶನ್ ಇರೋದಿಲ್ಲ. ಕೆಲವೊಂದ್ಸಾರಿ ಜನರನ್ನು ಸಾಯಿಸುವುದಕ್ಕೆ ದೊಡ್ಡ ರೀಸನ್ ಏನೂ ಬೇಕಾಗಿಲ್ಲ. ಕಾಯಿನ್ ಟಾಸ್ ಆಕೆ ಕೂಡ ಸಾಯಿಸ್ತಾನೆ. ನನ್ನ ಪ್ರಕಾರ ಫಿಲ್ಮ್ ಹಿಸ್ಟ್ರಿಯಲ್ಲಿ ಈ ಥರ ಒಂದು ಅನ್ಪ್ರೆಡಿಕ್ಟೇಬಲ್ ಐಕಾನಿಕ್ ವಿಲನ್ ಬಂದಿಲ್ಲ. ಆ್ಯಂಟನ್ ಚಿಗರ್ ಕ್ಯಾರೆಕ್ಟರ್ ಮಾಡಿದ ಜೇವಿಯರ್ ಬಾರ್ಡೆಮ್ಗೆ ಆಸ್ಕರ್ ಕೂಡ ಬಂದಿದೆ. ಬೋಲ್ಟ್ ಗನ್ ಇಟ್ಕೊಂಡು ರ್ಯಾಂಡಮ್ ಪೀಪಲ್ನ ಸಾಯಿಸುತ್ತಾ ತಿರುಗಾಡುವ ಹಾರಿಬಲ್ ಕ್ಯಾರೆಕ್ಟರ್ ಆ್ಯಂಟನ್ ಚಿಗರ್. ಬೋಲ್ಟ್ ಗನ್ ಯೂಸ್ವಲಿ ಆ್ಯನಿಮಲ್ಸ್ನ ಸಾಯಿಸ್ಲಿಕ್ಕೆ ಯೂಸ್ ಮಾಡ್ತಾರೆ, ಬಟ್ ಆ್ಯಂಟನ್ ಕೈಯಲ್ಲಿ ಬೋಲ್ಟ್ ಗನ್ ಇರೋದ್ರಿಂದ ಆ ಮನುಷ್ಯ ಯಾವ ಥರದ ವ್ಯಕ್ತಿ ಅಂತ ಕಾಯಿನ್ ಬ್ರದರ್ಸ್ ಪೋರ್ಟ್ರೇ ಮಾಡ್ತಾರೆ. ಇಡೀ ಸಿನಿಮಾದಲ್ಲಿ ಸೈಕೋಪಾತ್ಗೆ ಸೋಸಿಯೋಪಾತ್ ಮಧ್ಯದಲ್ಲಿ ಈ ಆ್ಯಂಟನ್ ಚಿಗರ್ ಟ್ರಾವೆಲ್ ಮಾಡ್ತಾನೆ. ಫೈನಲಿ ನಂಬರ್ 1, ಹ್ಯಾನಿಬಲ್ ಲೆಕ್ಟರ್ ಫ್ರಮ್ ಸೈಲೆನ್ಸ್ ಆಫ್ ದಿ ಲ್ಯಾಂಬ್ಸ್. ಸೀರಿಯಲ್ ಕಿಲ್ಲರ್ ಕಮ್ ಸೈಕೋಪಾತ್, ಮನುಷ್ಯರನ್ನು ಸಾಯಿಸಿ ತಿನ್ನುವ ವಿಚಿತ್ರ ಅಭ್ಯಾಸ ಇರೋ ವ್ಯಕ್ತಿ. ಸಿನಿಮಾದಲ್ಲಿ ಆಲ್ಮೋಸ್ಟ್ 20 ಮಿನಿಟ್ಸ್ ಇರೋ ಪಾತ್ರಕ್ಕೆ ಆಂಥೋನಿ ಆಫ್ಕಿನ್ಸ್ಗೆ ಆಸ್ಕರ್ ಬಂದಿದೆ. ಅಂದರೆ ಇಮ್ಯಾಜಿನ್ ಮಾಡ್ಕೋಬೋದು ಹ್ಯಾನಿಬಲ್ ಲೆಕ್ಟರ್ ಪರ್ಫಾರ್ಮೆನ್ಸ್ ಯಾವ ರೇಂಜ್ಗೆ ಇರುತ್ತೆ ಅಂತ.
ಕಥೆಯಲ್ಲಿ ಮೇನ್ ಕಾನ್ಫ್ಲಿಕ್ಟ್ಗೆ ಎದುರಾಗುವ ಹ್ಯಾನಿಬಲ್ ಲೆಕ್ಟರ್ ಆಲ್ರೆಡಿ ಜೈಲಲ್ಲಿ ಇರ್ತಾನೆ. ಆತನ ಸುತ್ತಲೂ ಫುಲ್ ಪ್ರೊಟೆಕ್ಷನ್ ಇರುತ್ತೆ. ಬರೀ ತನ್ನ ಕಣ್ಣಿನಿಂದನೇ ಭಯಪಡಿಸ್ತಾನೆ ಹ್ಯಾನಿಬಲ್ ಲೆಕ್ಟರ್. ಫಿಲ್ಮ್ ಆ್ಯಕ್ಟಿಂಗಲ್ಲಿ ಮತ್ತು ಫಿಲ್ಮ್ ಮೇಕಿಂಗಲ್ಲಿ ಹ್ಯಾನಿಬಲ್ ಲೆಕ್ಟರ್ ಪಾತ್ರ ಮಾಸ್ಟರ್ ಕ್ಲಾಸ್ ಥರ. ಒಬ್ಬ ವಿಲನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡೋದು, ಬರೀ ಪರ್ಫಾರ್ಮೆನ್ಸ್ನಿಂದ ಜನರನ್ನು ಹೇಗೆ ಭಯಪಡಿಸ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅದೇ ರೀತಿ ಹ್ಯಾನಿಬಲ್ ಲೆಕ್ಟರ್ಗಿಂತಲೂ ಗೌರವವಾದ ವಿಲನ್ ಕೂಡ ಈ ಸಿನಿಮಾದಲ್ಲಿ ಇರ್ತಾನೆ. ಬಟ್ ಹ್ಯಾನಿಬಲ್ ಲೆಕ್ಟರ್ ಪಾತ್ರ ಅಲ್ಟಿಮೇಟ್ ಅಂತ ಅನಿಸುತ್ತೆ. ಹೀ ಈಸ್ ಕನ್ನಿಂಗ್, ಕ್ರೂಯಲ್ ಆ್ಯಂಡ್ ಕ್ಲೆವರ್. ಸೈಲೆನ್ಸ್ ಆಫ್ ದಿ ಲ್ಯಾಮ್ಸ್ ಸಿನಿಮಾ ನೋಡಿದ ಮೇಲೆ ನೀವು ಈ ಕ್ಯಾರೆಕ್ಟರ್ನ ಮರೆಯೋದಕ್ಕೆ ಸಾಧ್ಯವಿಲ್ಲ. ಸೊ ಡೋಂಟ್ ಮಿಸ್ ಇಟ್. ಅದೇ ರೀತಿ ಹಾಲಿವುಡ್ನ ಬೆಸ್ಟ್ ವಿಲನ್ ಅಂತ ಮಾತಾಡಿಕೊಳ್ಬೇಕಾದ್ರೆ ಸ್ಟಾರ್ ವಾರ್ಸ್ ವಿಲನ್ ಡಾರ್ತ್ ವೇಡರ್ ಮತ್ತು ಹ್ಯಾರಿ ಪಾಟರ್ ವಿಲನ್ ಲಾರ್ಡ್ ವಾಲ್ಡ್ಮಾರ್ಟ್ ಈ ಎರಡು ಕ್ಯಾರೆಕ್ಟರ್ಗಳು ಕೂಡ ಮುಂದೆ ಇರುತ್ತೆ. ಪರ್ಸನಲಿ ನಾನಂತೂ ಈ ಎರಡು ಸೀರೀಸ್ನ ಫಾಲೋ ಆಗಿಲ್ಲ, ಬಟ್ ತಿಳಿದುಕೊಂಡಿದ್ದೇನೆ. ಸೊ ಫಿಲ್ಮ್ ಲವರ್ಸ್, ದಟ್ಸ್ ಇಟ್ ಫಾರ್ ಟುಡೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ಥರದ ಫಿಲ್ಮ್ ಕಾಂಟೆಂಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.